ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರಿಗೆ ಓಕೆ ಆಗತ್ತದ್ದು, ಆದ್ರೆ ನನಗೆ ಓಕೆ ಆಗ್ತಾ ಇಲ್ಲ. ಅದೇ ಅದೇನೆ, ಇವಾಗ ನೀವೇನಾದ್ರೂ ಒಂದ್ ನೋಡಿದ್ರೆ ನೀವೇನೇ ಒಂದು ಕೈಯಿಂದ ಕೊಟ್ರು ಅವ್ರಿಗೆ ಒಳ್ಳೇದಾಗುತ್ತೆ, ನಿಮಗೆ ಒಳ್ಳೇದಾಗ್ತಾ ಇಲ್ಲ, ಎಲ್ಲ ಬ್ರೇಕ್ ಆಗ್ತಾ ಇದೆ. ಅಂದ್ರೆ ನಿಮ್ದು ಅಲ್ಲಿರ್ತಕ್ಕಂತ ಒಳ್ಳೆ ಎನರ್ಜಿ, ಅದೃಷ್ಟ ಏನೇನಿದೆಯೋ ಅದೆಲ್ಲ ಅವರಿಗೆ ಪಾಸ್ ಆಗ್ತಾ ಇದೆ. ನಿಮಗೆ ಅದು ನಿಮಗೆ ಕನೆಕ್ಟ್ ಆಗಿ ಅದು ಪಾಸ್ ಆಗ್ತಾ ಇದೆ ಅವರಿಗೆ. ಅಂದ್ರೆ ಇದು ವಶೀಕರಣ ಕೈಮದ್ದು ಅಂತ ಹೇಳಿ ಮಾಡ್ಕೊಂತಾರೆ, ಅದ್ರದ್ದು ಒಂದು. ಮತ್ತೆ ಗುರುವಿಗೆ ಸಂಬಂಧಪಟ್ಟಿರೋದೊಂದು ಇದೆ, ಅದನ್ನ ನೋಡ್ಕೊಂಡು ಸಮಸ್ಯೆನ ಬಗೆಹರಿಸ್ಕೋಬೇಕು. ಬಗೆಹರಿಸ್ಕೊಂಡು ಲೇಯರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂತ ಹೋದ್ರೆ ಕಂಪ್ಲೀಟ್ ಆಗೆಲ್ಲ ಸರಿ ಹೋಗ್ತಾ ಬರುತ್ತೆ. ಈಗ ನಿಮ್ಗೆಲ್ಲ ಏನ್ ತ್ರಾಸ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ? ಹ್ಮ್, ಈಗ ಗೊತ್ತಾಗ್ತಾ ಇದೆ. ಹೊಟ್ಟೆ ಸಮಸ್ಯೆ ಬಾಳ ಇದೆ, ಡೈಜೆಷನ್ ಆಗಲ್ಲ, ಏನೋ ಒಂಥರ ಸುಸ್ತು ಆಯಾಸ. ನಿಮ್ಗೆ ಅಂದ್ರೆ ಈಗ ನಾವು ತಾಳೆ ಸತ್ರಪಕರ್ ನೋಡಿದಾಗ ಸಿಕ್ಸ್ ಸೆನ್ಸ್ ಅಂತಾರೆ ನೋಡಿ, ಮುಂದೆ ಏನಾದ್ರು ನಡೆಯುವಂತದ್ದು ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ನಡೆದಾದ್ಮೇಲೆ ಓ ಇದೇ ತರನೇ ನಡೆದಿದೆಯೇನೋ ಅಂತೇಳಿ ನಿಮಗೆ ಅನ್ಸುತ್ತೆ. ಈ ತರ ಅನುಭವ ಆಗಿರ್ಬೋದು ನೋಡಿ. ಇಲ್ಲ ಮೇಡಮ್, ನಾನು ಬಹಳ ಮಂದಿಗೆ ಹೇಳ್ತೀನಲ್ಲ, ನಾ ಹೇಳ್ತಿಲ್ಲ ಎಲ್ಲರಿಗೂ ಅದು ಕರೆಕ್ಟ್ ಆಗಿದೆ ಮೇಡಮ್. ನಿಮ್ ನೋಡಿ ಹಂಗಿದೆ, ತೇಜಸ್ಸನ್ನು ಹಂಗಿದೆ ನಿಮ್ಗೆ, ಬಟ್ ಏನು ಯಾವ್ದು ನಿಮಗೆ ದಕ್ತಾ ಇಲ್ಲ, ಎಲ್ಲ ಹೊರಟೋಗ್ತಾ ಇದೆ. ಅದಕ್ಕೇನಾರ ಇದು ಮಾಡ್ಕೊಡ್ತಾರೆ? ಪರಿಹಾರ ಇದೆ ಅಂದ್ರೆ ನಿಮ್ಗೆ ಮಾರ್ಗದರ್ಶಕ ಅನ್ನೋದೊಂದೇನಿಲ್ಲ, ಮತ್ತೆ ಜೊತೆಲಿ ವಶೀಕರಣ ಕೈಮದ್ದು ಆಗಿದೆ. ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದ್ ಒಳ್ಳೇದೇನೋ ಒಂದು ಕಲೆಕ್ಟ್ ಮಾಡ್ಕೊಳಕ್ ವಶೀಕರಣ ಕೈಮದ್ದು ಅಂತೇಳಿ ಹಾಕಿದ್ದಾರೆ. ಸೊ ಹಂಗಾಗಿ ಅದು ನಿಮಗೆ ಈ ತರ ತುಂಬಾ ತ್ರಾಸ ಕೊಡ್ತಾ ಇದೆ. ಅಲ್ಲ ಮೇಡಮ್, ಒಟ್ಟಿಗೆ ಜನಬಲ ಧನಬಲ ಅಂದ್ರೆ ಶತ್ರುಗಳ ಕಾಟ ಇರಬಾರ್ದು. ನಿಮಗೆ ಜನಬಲ ಧನಬಲ ಎಲ್ಲದನ್ನು ಇದೆ, ಬಟ್ ಏನು ಅದು ನಿಮ್ಗೇನು ದಕ್ತಾ ಇಲ್ಲ. ದಗ್ದೇ ಇದ್ದಂಗೆ ಈ ತರ ಸಮಸ್ಯೆ ಆಗಿದೆ. ಈಗ ನೀವು ಒಬ್ಬೊಬ್ರು ಜಾತಕದಲ್ಲಿ ಹೆಂಗೆ ಅಂದ್ರೆ ಎಲ್ಲಾ ರೀತಿ ಅದೃಷ್ಟ ಇದ್ರು ಕೂಡ ಅವರಿಗೆ ದಕ್ಕೋದಿಲ್ಲ. ಒಂದೊಂದ್ಸರಿ ಸೆವೆನ್ ಚಕ್ರಸ್ ಎನರ್ಜಿಸ್ ಅಲ್ಲಿ ಏನಾದ್ರು ಬ್ಲಾಕೇಜಸ್ ಆಗಿರ್ಬೋದು, ಇಲ್ಲ ಯಾರಾದ್ರೂ ಅದನ್ನ ಬಂದ್ ಮಾಡಿರ್ಬೋದು, ಈ ತರದ ಏನಾದ್ರು ಸಮಸ್ಯೆ ಇದ್ದಾಗ ಅದೆಲ್ಲ ಬಂದಾಗ ಹೋಗುತ್ತೆ. ಹೋದಾಗ ಏನಾಗುತ್ತೆ, ಈ ತರ ಈಗೇನ್ ಸಮಸ್ಯೆ ಅನುಭವಿಸ್ತಾ ಇದೀರೋ ಅದೇ ಪ್ರಕಾರವಾಗಿ ಅದು ನಡೀತಾ ಹೋಗುತ್ತೆ. ಕೆಲವೊಂದ್ ಸಮಯ ಏನು ಇದಕ್ಕೆ ಪರಿಹಾರನೇ ದೊರಕೋದಿಲ್ಲ, ಆ ತರ ಆಗುತ್ತೆ. ಪರಿಹಾರ ಮಾಡ್ಕೋಬೇಕು ಅಂತ ಹೋದಾಗ್ಲೂ ಕೂಡ ನಿಮಗೆ ತುಂಬಾ ಅಡ್ತಡೆ ಆಗುವಂತದ್ದು ಈಗ ಆಲ್ರೆಡಿ ನಿಮ್ಗೆ ಲೈಫ್ ಅಲ್ಲಿ ಆಗಿರ್ಬೋದು. ಇದು ಆಗಿದೆ ಮೇಡಮ್, ಆಗಿದೆ ಆಗಿದೆ. ಹಾ, ಈ ತರ ಸಮಸ್ಯೆ ಇದೆ ಅಂತ ಹೇಳಿ ತೋರಿಸ್ತಾರೆ ಮೇಡಮ್. ಯಾರ್ಯಾರು ನನ್ನ ಕೈಯಲ್ಲಿ ಯಾರ್ಯಾರು ಬೆಳೀತಾ ಇದಾರೆ, ಯಾರ್ಯಾರು ಮುಂದೆ ಹೋಗ್ತಾ ಇದಾರೆ, ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ. ಆಮೇಲೆ ನಾವು ಯಾವ್ದೇ ಕೆಲ್ಸಕ್ಕೆ ಹೋಗ್ತಾರೆ ಬರೀ ಇಲ್ಲ. ಈಗ ತಾಳೆ ಶಾಸ್ತ್ರದಲ್ಲೂ ಅದನ್ನೇ ತೋರಿಸಿದೆ, ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮ್ಗೆ. ಇದು ಪರಿಹಾರ ಏನು ಅಂತ ಹೇಳಿ ನೋಡೋಣಂತೆ, ನೋಡಿ ಬಗೆಹರಿಸ್ಕೊಡಿ.